हाय हेलो गुड मॉर्निंग एल्लरिगू वेलकम टू ट्रिप हैकर हुल्लास यूट्यूब चैनल इवतेनप्प राइड एल्लिगे एनु अंत अंत एल्ल योचने मड्तिद्रा आक्चुअली इवत्तु एनु राइड अंतंद्रे नम्म अम्मोर माव इद्दरल्ल अवर ऊरल्लि हब्ब इदेयंते बन्नि अंत अवरु फोन माडिद्रु अदक्कोस्कर अम्म होग्बेकु अंत अंद्रु अदक्के होरटिद्दीवि अम्मनू हिंदे इद्दारे बट इदु स्पेशल एनप्प ई राइड अंतंद्रे ಈ ರೈಡು ನಾನು ನನ್ನ ಮಾರ್ಗಿ ಜೊತೆ ಹೋಗ್ತಾ ಇಲ್ಲ, ಅಂದರೆ ನನ್ನ ರಾಣಿ ನನ್ನ ಬೈಕ್ ಜೊತೆ ಹೋಗ್ತಾ ಇಲ್ಲ, ಬದಲಾಗಿ ಕಾರಲ್ಲಿ ಹೋಗ್ತಾ ಇದ್ದೀನಿ. ಅದು ಏನಪ್ಪ ಅಂತಂದರೆ ಇಲ್ಲಿಂದ ನಮ್ಮ ಮಾವರ ಮನೆಗೆ ಹೋಗಿ ಅಲ್ಲಿ ಕಾರ್ ತೊಗೊಂಡು ಹೋಗೋದು. ನಮ್ಮ ಮಾವರನ್ನು ಕರ್ಕೊಂಡು ನಮ್ಮ ಅತ್ತೆ ಬರ್ತಾರಂತೆ, ಅವ್ರನ್ನೂ ಕರ್ಕೊಂಡು ಹೋಗೋದು. ಬರ್ತೀನ ನೋಡ್ತಿದ್ರಲ್ಲ, ಇವರೇ ನಮ್ಮ ಮಾವ, ಅವರೇ ನಮ್ಮ ಅತ್ತೆ. ಇವರು ಅಡ್ವೊಕೇಟ್ ಪುಟ್ಟರಾಜು ಅಂತ, ಲಾಯರ್ ಅವರು. ಫ್ಯೂಯೆಲ್ ಹಾಕಿಸ್ಕೊಂಡು ಈಗ ಹೊರಟಿದ್ದೀವಿ. ಇವತ್ತು ಏನು ಸ್ಪೆಷಲ್ಲು ಅಂತ ಇನ್ನೊಂದಂದರೆ ಕನ್ನಡ ರಾಜ್ಯೋತ್ಸವ. ಅದಕ್ಕೋಸ್ಕರ ಕಾರ್ ಮುಂದೆ ಒಂದು ಫ್ಲಾಗ್ ಹಾಕ್ಕೊಂಡು ನನ್ನ ಕತ್ತಲ್ಲೂ ಕೂಡ ಆಗಿದೆ. ಏನೋ ಒಂಥರ ಅದನ್ನು ಹಾಕ್ಕೊಂಡ್ರೆ ಒಂದು ಗತ್ತು ಗಾಂಭೀರ್ಯ ಇದ್ದಂಗೆ ನೋಡಿ, ಎಷ್ಟು ಚೆನ್ನಾಗಿದೆ ಬಾವುಟ, ಎಷ್ಟು ಸಖತ್ತಾಗಿದೆ. ಅವ್ವ ಕಣ್ಣು ನಮ್ ಜೀವ ಕಣ್ಣು, ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು, ಸಿದ್ಧ ಕಣ್ಣು ಪ್ರಾಣ ಕೊಡುಕೆ. ಇನ್ನೆಲ್ಲ ಜಲ್ಲ ನಾಟ ನುಡಿಗೆ, ಇನ್ನೆಲ್ಲ ಜಲ್ಲ ನಾಟ ನುಡಿಗೆ. ಫೈನಲಿ ನಮ್ಮ ಅಮ್ಮನ ಮಾವರ ಊರಿಗೆ ಬಂದು ತಲುಪಿದ್ವಿ. ಇಲ್ಲಿ ಜನವೋ ಜನ, ಸಕ್ಕದಾಗಿತ್ತು. ಇಲ್ಲಿ ಪೂಜೆ ಬೇರೆ ನಡೀತಾ ಇತ್ತು. ಪೂಜೆ ಮಾಡಿಸಿ ಮನೆಗೆ ಬಂದು ಕಣ್ಣು ಹಾಯಿಸಿದ್ರೆ ಜಿಲೇಬಿ, ಆ ಬೆಂಡು ಬೆತ್ತಸು, ಕಳ್ಳೆ ಪೂರಿಗಳು ನೋಡಿ ಬಾಯಿಲಿ ಜಲ್ಸುರ್ತಾ ಇತ್ತು. ಅಲ್ಲಿ ನೋಡಿದ್ರೆ ದೇವ್ರ ಬೇರೆ ಮೆರವಣಿಗೆ ಬರ್ತಾ ಇತ್ತು. ಕೊನೆಗೆ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರು ನೋಡಿಕೊಂಡು ಜಾತ್ರೆ ನೋಡಿಕೊಂಡು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಬಟ್ ಜನ ಅಂದರೆ ಜನ ಅಷ್ಟಿಷ್ಟಲ್ಲ, ಅದರಲ್ಲಿ ಆರನ್ನು ನೋಡಿದ್ರಂತೂ ಯಾರೂ ಸೈಡ್ ಬಿಡಲ್ಲ ಅಂತಾರೆ. ಇವಾಗೇನೋ ಆರಾಮಾಗಿ ಹೋಗ್ತಾ ಇದ್ದೀವಿ, ಅದೇ ಬರಬೇಕಾದ್ರೆ ಅಷ್ಟಿಷ್ಟಲ್ಲ ಜನ, ಅಷ್ಟಿಷ್ಟಲ್ಲ ಕಷ್ಟಗಳು. ಯಪ್ಪ ದೇವರೇ, ಹಿಂಗೋ ಮುಗೀತು. ಇವತ್ತು ಸಾಯಂಕಾಲನೇ ಬೆಂಗಳೂರಿಗೆ ಹೊರಡಬೇಕು ಅನ್ನೋದು ಆಯಿತು. ಅಲ್ಲಿ ನಮ್ಮಮ್ಮ ಬೇರೆ ಇಲ್ಲೇ ಉಳ್ಕೊಂಡ್ರು. ಸರಿ ಅಂತ ನಮ್ಮಮ್ಮನ ಅಲ್ಲೇ ಬಿಟ್ಟು ನಾಳೆ ಬಾ ಅಂತ ಹೇಳಿ ನಾನು ನಮ್ಮ ಮಾವ ನಮ್ಮ ಅತ್ತೆ ಹೊರಟ್ವಿ. ಬಟ್ ಹೋಗ್ಬೇಕಾದ್ರೆ ನನಗೆ ಸಖತ್ ಅನಿಸಿದ್ದು ಏನಪ್ಪ ಅಂತಂದರೆ, ನೋಡಿ ಕ್ಯಾಮ್ರಾದಲ್ಲಿ ಎಷ್ಟು ಸಖತ್ ಕಾಣಿಸ್ತದೆ. ಮೇಲ್ಗಡೆ ಮೋಡ ಫುಲ್ಲು ಬ್ಲೂ, ಕೆಳಗಡೆ ಆ ಕಡೆ ಈ ಕಡೆ ಹಸಿರು, ಮಧ್ಯದ ರೋಡಲ್ಲಿ ಲೈಟು, ಒಂಥರ ನನಗಂತೂ ಇಷ್ಟ ಆಯಿತು. ಬಟ್ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಗೊತ್ತಿಲ್ಲ, ಬಟ್ ಸಖತ್ತಾಗಿ ಇಷ್ಟ ಆಯಿತು ನನಗಂತೂ. ಬಟ್ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ, ನನಗೆ ನೈಟ್ ಡ್ರೈವು ತುಂಬ ಕಷ್ಟ. ಅದು ಕಾರಲ್ಲಿ, ಬೈಕಲ್ಲಿ ಆರಾಮಾಗಿ ಹೋಗ್ಬಿಡ್ಬೋದು, ಏನು ಪ್ರಾಬ್ಲಮ್ ಇರಲ್ಲ. ಬಟ್ ಕಾರಲ್ಲಿ ಏನಪ್ಪ ಪ್ರಾಬ್ಲಮ್ಮು ಅಂತಂದರೆ, ಆಪೋಸಿಟಲ್ಲಿ ಬರೋಂಥ ವೆಹಿಕಲ್ಗಳು ಅದು ಅವ್ರದ್ದು ಅದರ ಲೈಟು ನಮ್ಮ ಕಣ್ಣಿಗೆ ಡೈರೆಕ್ಟ್ ಬೀಳೋದ್ರಿಂದ ನನಗೆ ಅಷ್ಟು ರೋಡು ಕ್ಲೀನಾಗಿ ಕ್ಲಾರಿಟಿಯಾಗಿ ಕಾಣಿಸಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ರೋಡ್ಗಳು ಸರಿ ಇಲ್ಲ, ಗುಂಡಿಗಳಿರ್ತವೆ, ಅಲ್ಲಲ್ಲಲ್ಲಿ ತಗ್ಗೋದಿನೇ ಏನೇನು ಇರ್ತವೆ ಅಂತ ಯಾರಿಗೂ ಗೊತ್ತಾಗಲ್ಲ. ಬೆಳಿಗ್ಗೆ ಬರಬೇಕಾದ್ರಂತೂ ಅದೆಷ್ಟು ಸತಿ ಎತ್ತಾಕ್ಬಿಟ್ಟು ಅದು ದಡಗ್ ದಡಗ್ ಅಂತ ಎತ್ತಾಕ್ಬಿಟ್ಟಿದೆಯೋ ನನಗಂತೂ ಗೊತ್ತಿಲ್ಲ. ಯಾಕೆಂದರೆ ರೋಡ್ಗಳು ಸರಿ ಇರ್ತವೆ ಅಂತ, ಅದು ಮೇನ್ ರೋಡ್ಗಳು ಸರಿ ಇರ್ತವೆ ಅಂತ ನಾವು, ಬಟ್ ಏನು ಮಾಡೋಕ್ಕಾಗುತ್ತೆ, ನಮ್ಮ ಗೌರ್ಮೆಂಟವರು ಅಥವಾ ಅಲ್ಲಿ ಮಾಡಿರೋದು ಕಳಪೆ ಕಾಮಗಾರಿ ಮಾಡಿರ್ತಾರೆ, ಎಲ್ಲ ಕಿತ್ಕೊಂಡು ಹೋಗಿರ್ತವೆ. ಅದರಿಂದ ನೈಟ್ ಡ್ರೈವ್ ನನಗಂತೂ ತುಂಬ ಕಷ್ಟ. ಆದರೂ ಹೆಂಗೋ ಹಂಗೋ ಹಿಂಗೋ ಮಾಡಿಕೊಂಡು ಇನ್ನೇನು ಹೋಗ್ಲೇಬೇಕಲ್ಲ, ಬಂದಮೇಲೆ ಬೆಂಗಳೂರಿಗೆ ಹೋಗ್ಲೇಬೇಕಲ್ಲ ಅಂತೇಳ್ಬಿಟ್ಟು ಹೊರಟ್ವಿ. ಹೊರಟಿ ಹೋಗ್ಬೇಕಾದ್ರೆ ಇನ್ನೊಂದೇನಪ್ಪ ಪ್ರಾಬ್ಲಮ್ ಅಂತಂದರೆ, ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ, ಬೆನ್ನೋವು ಬಂದುಬಿಡುತ್ತೆ ಕಾರಲ್ಲಿ, ಅದೊಂದು ಪ್ರಾಬ್ಲಮ್ಮು. ಆದರೂ ಹಂಗೆ ಹಿಂಗೆ ಕಷ್ಟಪಟ್ಕೊಂಡು ಬೆಂಗಳೂರಿಗೆ ಬರ್ತಾ ಇದ್ವಿ. ಫೈನಲಿ ನಮ್ಮ ಮಾವನ ಮನೆಗೆ ಬಂದು ತಲುಪಿದ್ವಿ.
ಅಪ್ಪ ಊರಿಗೆ ಹೋಗಿ ಕಾರಲ್ಲಿ ಬಂದು ಇವಾಗ ನನ್ನ ಮಾರ್ಗಿ ಜೊತೆ ಮನೆಗೆ ಹೋಗ್ತಾ ಇದ್ದೀನಿ. ಮನೆ ಹೋಗೋಕ್ಕೂ ಮುಂಚೆ ಏನಪ್ಪ ಅಂತಂದರೆ ನಮ್ಮ ಆಂಟಿ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಮನೆಗೆ ಹೋಗ್ಬೇಕು ಅಂತ ಅವ್ರು ಕರಿತಾ ಇದ್ದಾರೆ. ಏನಪ್ಪ ಸ್ಪೆಷಲ್ಲು ಅಂತ ಅಂದರೆ ನಮ್ಮ ಬಗಲ್ಗುಂಟೆಯ ಊರಬ್ಬ ಮಾರಮ್ಮ ಹಬ್ಬ ಅಂತ. ಬಗಲ್ಗುಂಟೆ ಮಾರಮ್ಮ ಹಬ್ಬ ಪ್ರತಿ ವರ್ಷ ನಡೀತಾ ಇರ್ತದೆ, ಅದಕ್ಕೋಸ್ಕರ ಇವತ್ತು ಸ್ವೀಟು. ಸೊ ಇವತ್ತು ಈ ಕಡೆನೇ ಇದ್ನಲ್ಲ, ಅಮ್ಮ ಬೇರೆ ಊರಲ್ಲೇ ಉಳ್ಕೊಂಡ್ರು, ಅದಕ್ಕೋಸ್ಕರ ನಾನನ್ನು ಇಲ್ಲೇ ಬಾ ಊಟಕ್ಕೆ ಅಂತ ಕರೆದಿದ್ದಾರೆ. ಹೋಗ್ತಾ ಇದ್ದೀನಿ ನಾನು ಇಲ್ಲಿಗೆ ತುಂಬ ಚಿಕ್ಕ ವಯಸ್ಸಿಂದನೂ ಬರ್ತಾಯಿದ್ದೀನಿ, ಯಾಕೆಂದರೆ ನಮ್ಮ ಆಂಟಿಯವರು ಇಲ್ಲೇ ಇರೋದು. ಸೊ ಅವರು ಅದು ನಾನ್ ವೆಜ್ ಟೈಮಲ್ಲಿ ಮಾತ್ರ ಬರೋದು, ನಾನ್ ವೆಜ್ ಸ್ಪೆಷಲ್ ಚೆನ್ನಾಗಿರುತ್ತೆ ಅಂತ ನೋಡಿ ಎಷ್ಟು ಜನ. ಆ್ಯಕ್ಚುಲಿ ಮಾರಮ್ಮ ಹಬ್ಬದ ವೀಡಿಯೋ ನೆಕ್ಸ್ಟ್ ಬೇರೆ ಎಪಿಸೋಡಲ್ಲಿ ತೋರಿಸ್ತೀನಿ, ಅದು ಆ್ಯಕ್ಚುಲಿ ನಾಳೆ ಬರೋದನ್ನ, ಇವತ್ತು ಟೈಮ್ ಆಗಿದೆ ಮನೆಗೆ ಹೋಗಬೇಕು, ನಾಳೆ ಹೆಂಗೋ ಬಂದೇ ಬರ್ತೀನಿ. ಅದರದ್ದು ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಇರುತ್ತೆ ಅಂತ. ಕೇಳಿಸ್ತಾಯಿದೆ ಸೌಂಡು ನೋಡಿ. ಈ ಕಡೆನೇ ಮಾರಮ್ಮ ಅಲ್ಲಿ ದೇವಸ್ಥಾನ ಇದೆ, ಅಲ್ಲಿ ಎಲ್ಲ ಎಂಟ್ರಿ ಇಲ್ಲ, ಅದಕ್ಕೋಸ್ಕರ ಈ ಕಡೆ ನಮ್ಮ ಆಂಟಿ ಮನೆ ಈ ಕಡೆ ಹೋಗ್ತಾ ಇದ್ದೀನಿ. ಇದು ಇವತ್ತಿನ ವಿಡಿಯೋ, ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿಲ್ಲ ಅಂತಂದರೆ ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದ್ರ ಪ್ರಕಾರ ನಾನು ವಿಡಿಯೋ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು, ಬೈ ಬೈ.